ಹಲೋ ನಮಸ್ತೆ ಫ್ರೆಂಡ್ಸ್. ಕೊರೋನಾ ಎಂಬ ಮಹಾಮಾರಿ ಇಡೀ ವಿಶ್ವವನ್ನೇ ತಿಂದು ಹಾಕ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬೆಲ್ಜಿಯಂನಲ್ಲೊಂದು ವಿಚಿತ್ರ ಹಾಗೂ ಅಷ್ಟೇ ಮನಸ್ಸು ಕದಡುವಂತಹ ಒಂದು ಘಟನೆ ನಡೀತದೆ. ಅಲ್ಲಿನ ಲುಬೆಕ್ ಎಂಬಲ್ಲಿ ವಾಸಿಸುವ 90 ವರ್ಷದ ವೃದ್ಧೆ ಸುಸನ್ನೆ ಹೊಯ್ಲಾರ್ಟ್ಸ್ ಎಂಬಾಕೆಗೆ 2 ವಾರದ ಹಿಂದೆ ನ್ಯುಮೋನಿಯಾ ಬಂತು. ಕೂಡಲೇ ಆಕೆಯನ್ನು ಮಗಳು ಜುಡಿತ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾಳೆ. ವೈದ್ಯರು ಆಕೆಯನ್ನು ಎಲ್ಲ ರೀತಿಯ ಪರೀಕ್ಷೆ ಮಾಡಿ ಅವಳ ಕೋವಿಡ್ ಲಕ್ಷಣ ಕಂಡು ಆಕೆಯನ್ನು ಮಗಳಿಂದ ಪ್ರತ್ಯೇಕಿಸ್ತಾರೆ. ಟೆಸ್ಟಿನ ನಂತರ ಆಕೆಗೆ ಕೊರೋನಾ ಅಟ್ಯಾಕ್ ಆಗಿರುವುದು ಖಚಿತವಾಗ್ತದೆ. ಇಲ್ಲಿಂದ ನಂತರ ಆಕೆಯ ರೋಗ ಲಕ್ಷಣಗಳು ಉಲ್ಬಣವಾಗ್ತಾ ಹೋಗ್ತದೆ. ಒಂದು ಹಂತದಲ್ಲಿ ಆಕೆಯ ಉಸಿರಾಟ ತೀರ ಕಷ್ಟವಾಗಿ ವೈದ್ಯರು ವೆಂಟಿಲೇಟರ್ ಅಳವಡಿಸಲೇಬೇಕು ಅಂತ ಹೇಳ್ತಾರೆ. ಆಗ ಆಕೆ ಹೇಳಿದಂಥ ಮಾತು ಎಂಥವರ ಮನವನ್ನು ಕಲಕ್ತದೆ. ನನಗೆ ವೆಂಟಿಲೇಟರ್ ಹಾಕಬೇಡಿ, ನನ್ನ ಬದಲು ಇನ್ಯಾರಾದರೂ ಅತಿ ಅಗತ್ಯವಿರುವ ಯುವ ವ್ಯಕ್ತಿಗೆ ಅದನ್ನು ಬಳಸಿಕೊಳ್ಳಿ, ಯಾಕೆಂದರೆ ನಾನು ಈಗಾಗಲೇ ಸಾಕಷ್ಟು ಸುಂದರವಾದ ಜೀವನವನ್ನು ಕಂಡಿದ್ದೀನಿ. ಅಷ್ಟೇ, ಆಕೆ ವೆಂಟಿಲೇಟರ್ ಹಾಕಿಸಿಕೊಳ್ಳೇ ಇಲ್ಲ. ಸಾಯುವ ಕೆಲವು ಸಮಯ ಮುನ್ನ ತನ್ನನ್ನು ಮುಟ್ಟಿ ಅಪ್ಪಿ ಮಾತನಾಡಿಸಲು ಸಾಧ್ಯವಾಗದ ಮಗಳು ಜುಡಿತ್ಗೆ ಆಕೆ ಕಳುಹಿಸಿದ ಮೆಸೇಜ್ ಇದು: ನೀನು ಅಳಬಾರದು, ಯಾಕೆಂದರೆ ನಿನ್ನಿಂದ ಏನೆಲ್ಲ ಸಾಧ್ಯವೋ ಅದನ್ನೆಲ್ಲ ಮಾಡಿದ್ದೀಯ ನೀನು. 90ರ ಅಜ್ಜಿಯ ಕೊನೆಯ ದಿನಗಳ ಈ ಕತೆ ಈಗ ಬೆಲ್ಜಿಯಂ ಮಾತ್ರವಲ್ಲ, ಜಗತ್ತಿನ ಇತರ ಕಡೆಯೂ ವೈರಲ್ ಆಗ್ತಾ ಇದೆ, ಸೋಷಿಯಲ್ ತಾಣಗಳಲ್ಲಿ ಟ್ರೆಂಡ್ ಆಗ್ತಾ ಇದೆ. ತುಂಬ ಮಂದಿ ಆಕೆಯ ಸ್ವಾರ್ಥವಿಲ್ಲದ ಗುಣವನ್ನು ಹೊಗಳಿದ್ದಾರೆ. 90ರ ಹರೆಯದಲ್ಲೂ ಮುದ್ದಾಗಿ ಕಾಣಿಸುವ ಈ ಅಜ್ಜಿಯ ಬದುಕು ಇನ್ನೆಷ್ಟು ಸುಂದರವಾಗಿದ್ದಿರಬಹುದೆಂದು ಆಡಿಕೊಂಡಿದ್ದಾರೆ. ಈಗ ಅಜ್ಜಿಯ ಜಾಗದಲ್ಲಿ ನಮ್ಮನ್ನು ಊಹಿಸಿಕೊಳ್ಳಿ. 90ಅಲ್ಲ 120 ವರ್ಷ ಬದುಕಿದರೂ ಇಂಥದೊಂದು ಮಾತು ನಮ್ಮ ಬಾಯಿಯಿಂದ ಬಂದೀತ: ನಾನು ಮೊದಲು ಬದುಕಿಕೊಳ್ತೇನೆ, ನಂತರ ಉಳಿದವರ ಮಾತು ಅಂತಲ್ಲೇ ನಮ್ಮಲ್ಲಿ ಹೆಚ್ಚಿನವರು ಯೋಚಿಸುವುದು. ಪ್ರವಾಹ ಕುತ್ತಿಗೆವರೆಗೆ ಬಂದಾಗ ಮರಿಯನ್ನು ಕೆಳಕ್ಕೆ ತಳ್ಳಿ ಅದರ ಮೇಲೆ ನಿಂತ ಮಂಗನ ಕತೆ ನಿಮಗೆ ಗೊತ್ತಿದ್ದೆ ಅಲ್ವೇ? ಹಾಗೆ ನಾವು ಕೂಡ ಇಂಥ ಹೊತ್ತಿನಲ್ಲೂ ನಾನು ಬದುಕಿದ್ದು ಸಾಕಷ್ಟಾಯಿತು, ಇನ್ನೇನು ಆಸೆ ಇಲ್ಲ, ನನಗೆ ಕೊಡಬೇಕಾದ್ದನ್ನು ಯುವಕರೇ ಕೊಡಿ ಎಂದು ಅಜ್ಜಿ ನಮಗೆ ಮಾದರಿಯಾಗುವುದಿಲ್ಲವೇ? ಬೆಲ್ಜಿಯಂ ಕೂಡ ಇಟಲಿಯಂತೆ ವೃದ್ಧರ ಸಂಖ್ಯೆ ಹೆಚ್ಚಿನ ದೇಶ. ಅಲ್ಲಿನ ಜನಸಂಖ್ಯೆ 1.3 ಕೋಟಿ ಮಾತ್ರ. ಅಲ್ಲಿ ಈಗಾಗಲೇ 12,000 ಕೊರೋನಾ ಸೋಂಕುಗಳು ಪತ್ತೆಯಾಗಿದೆ, 513 ಮಂದಿ ಸತ್ತಿದ್ದಾರೆ. ಅಲ್ಲೂ ಇಟಲಿಯಂತೆ ವೆಂಟಿಲೇಟರ್ಗಳ ಕೊರತೆ. ಇದು ಗೊತ್ತಿದ್ದರಿಂದಲೇ ಸುಸನ್ ಹಾಗೆ ಮಾಡಿದ್ದಿರಬಹುದು. ಏನಿದ್ದರೂ ಆಕೆ ತ್ಯಾಗ ವ್ಯರ್ಥವಾಗಲಾರದು. ಆಕೆ ತಾನು ಇನ್ನೊಂದು ಜೀವವನ್ನು ಉಳಿಸಿದ ತೃಪ್ತಿಯಿಂದ ಪ್ರಾಣ ಬಿಟ್ಟಿರಬೇಕು. ಇಟಲಿಯಲ್ಲಿ ಕೆಲವು ವೃದ್ಧರು ಇಂಥ ಸಂದರ್ಭದಲ್ಲಿ ಮನೆ ಬಿಟ್ಟು ಹೊರಡು ನಿರಾಕರಿಸಿದ್ದು ಇದೆ. ಆಸ್ಪತ್ರೆಗೆ ಹೋದರೂ ಸಾಯುವುದು ಖಚಿತ, ಇಲ್ಲೇ ಇದ್ದರೂ ಸಾವು ಖಚಿತ, ಇಲ್ಲೇ ಸಾಯ್ತೇನೆ ಎಂಬುದು ಅವರ ನಿರ್ಧಾರ. ಇವರಿಂದ ಇತರಿಗೆ ಸೋಂಕು ಹರಡಂತ ನೋಡಿಕೊಳ್ಳುವುದೇ ದೊಡ್ಡ ಸವಾಲಾಗಿದೆ. ಗೆಳೆಯರೇ, ನಮ್ಮ ದೇಶವನ್ನು ರಕ್ಷಿಸಿಕೊಳ್ಳುವ ಹೊಣೆ ನಮ್ಮ ಮೇಲಿದೆ. ನಾವು ನಮ್ಮ ದೇಶದಲ್ಲಿ ಏನು ಕಾನೂನನ್ನು ಹೇಳಿದಾರೋ ಅದನ್ನು ಚಾಚೂ ತಪ್ಪದೆ ಪಾಲಿಸಿಕೊಂಡು ಹೆಚ್ಚಿನ ಸಮಯದಲ್ಲಿ ಮನೆಯಲ್ಲಿದ್ದುಕೊಂಡು ಈ ಕೊರೋನಾ ಎಂಬ ಮಹಾಮಾರಿ ಸವಾಲನ್ನು ಯಶಸ್ವಿಯಾಗಿ ಜಯಿಸಬೇಕಾಗಿದೆ. ಇಲ್ಲ ಇದ್ದರೆ ನಮ್ಮ ಮನುಕುಲಕ್ಕೆ ದೊಡ್ಡ ತುಂಬಲಾರದ ನಷ್ಟವಾಗಬಹುದು. ಧನ್ಯವಾದಗಳು.